हेलो फ्रेंड्स, वेलकम टू किचन स्पेल। इवत्तु नावु पोटेटो बाइट्स हेग माडोदु अंत नोडोण। पोटेटो बाइट्स माड्लिक्के बेकागुवंत इंग्रेडिएंट्स अक्की हिट्टु, चिल्ली फ्लेक्स, क्रश् माड्कोंडु इट्कोंडिरुवंत जिंजर, ईरुळ्ळिन सण्णदागि हेच्चिट्कोंडिदीनि, कुकिंग आयिल्, उप्पु, बॉयिल् माडि म्याश् माडि इट्कोंडिरुवंत पोटेटोस्, ओमिन काळु, हागे नीरु। नानिल्लि ई कप्पिन अळतेयल्ले ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ, ಹಾಗೆ ಒಂದು ಕಪ್ ಆಗುವಷ್ಟು ನೀರನ್ನ ಯೂಸ್ ಮಾಡ್ತಾ ಇದ್ದೀನಿ, ಒಂದು ಕಪ್ ಆಗುವಷ್ಟು ಬಾಯಿಲ್ ಮಾಡಿ ಮ್ಯಾಶ್ ಮಾಡ್ಕೊಂಡಿರುವಂತ ಪೊಟೇಟೋ ತಗೊಂಡಿದ್ದೀನಿ। ಈಗ ನಾವು ಟೇಸ್ಟಿ ಆಗಿರುವಂತ ಪೊಟೇಟೋ ಬೈಟ್ಸ್ ಅನ್ನು ರೆಡಿ ಮಾಡ್ಕೊಳ್ಳೋಣ। ಫ್ರೆಂಡ್ಸ್, ಗ್ಯಾಸ್ ಆನ್ ಮಾಡ್ಕೊಂಡು ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ಳಿ। ಎಣ್ಣೆ ಬಿಸಿಯಾಗಿದೆ, ಈಗ ಕ್ರಶ್ ಮಾಡಿ ಇಟ್ಕೊಂಡಿರುವಂತ 1 ಚಮಚದಷ್ಟು ಶುಂಠಿಯನ್ನ ಇದರಲ್ಲಿ ಸೇರಿಸ್ತಾ ಇದ್ದೀನಿ। ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹೀಗೆ। ಹಾಗೆ 1 ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತ ಬೆಳ್ಳುಳ್ಳಿಯನ್ನ ಸೇರಿಸ್ತಾ ಇದೀನಿ। ಎರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ। 1 ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ ಅನ್ನು ಆಡ್ ಮಾಡ್ಕೊಳ್ಳಿ। ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹೀಗೆ। 1 ಕಪ್ ಆಗುವಷ್ಟು ನೀರನ್ನ ಇದಕ್ಕೆ ಸೇರಿಸ್ತಾ ಇದೀನಿ। ನೋಡಿ ಫ್ರೆಂಡ್ಸ್, ನೀರು ಚೆನ್ನಾಗಿ ಬಾಯಿಲ್ ಆಗಿದೆ। ಈಗ ನಾವು ಇದಕ್ಕೆ ನಾವು ತಗೊಂಡಿರುವಂತ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದೀನಿ। ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ। ಈಗ ಎಲ್ಲವನ್ನ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ। ಅಕ್ಕಿ ಹಿಟ್ಟು ನೀರನ್ನ ಬೇಗನೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ। ಈಗ ನಾವು ಮಾಡ್ಕೊಂಡಿರುವಂತ ಈ ಮಿಕ್ಸ್ ರೆಡಿ ಆಗಿದೆ। ಈಗ ಇದನ್ನ ನಾನು ಒಂದು 5 ನಿಮಿಷದ ಕಾಲ ಚೆನ್ನಾಗಿ ತಣ್ಣಗಾಗಲಿಕ್ಕೆ ಬಿಡ್ತಾ ಇದೀನಿ। ಫ್ರೆಂಡ್ಸ್, 5 ನಿಮಿಷ ಆಗಿದೆ, ಇದು ಕೂಡ ತಣ್ಣಗಾಗಿದೆ। ಈಗ ಇದನ್ನ ನಾನು ಬೌಲಿಗೆ ಹಾಕೊಂಡ್ತಾ ಇದೀನಿ। ತಣ್ಣಗಾಗಿರುವಂತ ಮಿಕ್ಸಿಗೆ ನಾವು ಬಾಯಿಲ್ ಮಾಡಿ ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತ ಪೊಟೇಟೋ ಅನ್ನ ಸೇರಿಸ್ತಾ ಇದೀನಿ। 1/2 ಚಮಚದಷ್ಟು ಓಮಿನ ಕಾಳನ್ನ ಸೇರಿಸ್ತಾ ಇದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂತಾ ಇದೀನಿ। ಈಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಚೆನ್ನಾಗಿ ನಮಗೆ ಡೋ ರೀತಿ ಮಾಡ್ಲಿಕ್ಕೆ ಆಗುತ್ತೆ। ಒಂದ್ ವೇಳೆ ನೀರು ಬೇಕಾಗುತ್ತೆ ಅಂತ ಹೇಳಿದ್ರೆ ಮಾತ್ರ ಸೇರಿಸ್ಕೊಳ್ಳಿ, ಅದು ಜಾಸ್ತಿ ಅಲ್ಲ, 1-2 ಚಮಚದಷ್ಟು। ನೋಡಿ, ಈ ರೀತಿ ಚೆನ್ನಾಗಿ ನಾದ್ಕೊಬೇಕು ಇದನ್ನ। ನಾನಿಲ್ಲಿ ಸ್ವಲ್ಪನೂ ನೀರನ್ನ ಯೂಸ್ ಮಾಡ್ಕೊಂಡಿಲ್ಲ। ನೋಡಿ, ಹೀಗೆ ರೆಡಿ ಮಾಡ್ಕೊಳ್ಳಿ। ಈಗ 1 ಚಮಚದಷ್ಟು ಎಣ್ಣೆಯನ್ನ ಹಾಕೊಂತ ಇದೀನಿ। ಎಣ್ಣೆಯನ್ನ ಹಾಕೊಂಡು ಇನ್ನೊಂದ್ಸಲ ಸ್ವಲ್ಪ ಇದನ್ನ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಈಗ ಪೊಟೇಟೋ ಬೈಟ್ಸಿನ ಡೋ ರೆಡಿ ಆಗಿದೆ। ಸ್ವಲ್ಪ ಎಣ್ಣೆಯನ್ನ ಕೈಗೆ ಹಚ್ಕೊಂಡು ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ಳಿ। ಈಗ ನಾವು ಮಾಡಿರುವಂತ ಹಿಟ್ಟನ್ನ ಹೀಗೆ ಇನ್ನೊಂದ್ಸಲ ನಾದ್ಕೊಂಡು ಹೀಗೆ ಉದ್ದವಾಗಿ ಮಾಡಿ ಇದನ್ನ 3 ಭಾಗವಾಗಿ ಮಾಡ್ಕೊಳ್ತಾ ಇದೀನಿ। ಈಗ 1 ಭಾಗದಷ್ಟು ಹಿಟ್ಟನ್ನ ತಗೊಂಡು ಹೀಗೆ ಉದ್ದವಾಗಿ ಇದನ್ನ ರೋಲ್ ಮಾಡ್ಕೊಳ್ಳಿ। ಈಗ ಇದು ರೆಡಿ ಆಗಿದೆ। ಈಗ ನಾನು ಇದನ್ನ ಸಣ್ಣದಾಗಿ ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡ್ಕೊಳ್ತಾ ಇದೀನಿ। ನೋಡಿ, ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ। ಸ್ವಲ್ಪ ಕೈಗೆ ಇನ್ನೊಂದ್ ಸ್ವಲ್ಪ ಎಣ್ಣೆಯನ್ನ ಹಚ್ಕೊಂಡು ಇದನ್ನ ಕ್ಯೂಬ್ ರೀತಿಯಲ್ಲಿ ಮಾಡ್ಕೊಳ್ತಾ ಇದೀನಿ। ಪ್ಲೇಟ್ ಅಲ್ಲಿ ಇಡ್ತಾ ಹೋಗಿ ಹೀಗೆ ನಾನು ಉಳಿದಿರುವ ಹಿಟ್ಟನ್ನು ಕೂಡ ಇದೇ ರೀತಿ ಕ್ಯೂಬ್ಸ್ ಆಗಿ ರೆಡಿ ಮಾಡ್ಕೊಳ್ತಾ ಇದೀನಿ. ನೋಡಿ ಫ್ರೆಂಡ್ಸ್, ನಾನು ಎಲ್ಲ ಹಿಟ್ಟನ್ನ ಹೀಗೆ ಕ್ಯೂಬ್ಸ್ ರೀತಿಯಲ್ಲಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ. ಈಗ ನಾವು ಪೊಟೇಟೋ ಬೈಟ್ಸ್ ಅನ್ನ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ನಾವು ಮಾಡ್ಕೊಂಡಿರುವಂತ ಪೊಟೇಟೋ ಬೈಟ್ಸ್ ಅನ್ನ ಫ್ರೈ ಮಾಡ್ಕೊಳ್ತಾ ಇದೀನಿ. ಹೀಗೆ ಎಲ್ಲವನ್ನ ಹಾಕೊಳ್ಳಿ. ಈಗ ನಿಧಾನಕ್ಕೆ ಇದನ್ನ ಟರ್ನ್ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಬರುವವರೆಗೂ ನಾವು ಇದನ್ನ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಇದು ಗೋಲ್ಡನ್ ಬ್ರೌನ್ ಬಂದು ಈಗ ರೆಡಿ ಆಗಿದೆ. ಈಗ ಇದನ್ನ ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊಂತ ಇದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫ್ರೆಂಡ್ಸ್, ನಾವು ಮಾಡ್ಕೊಂಡಿರುವಂತಹ ಪೊಟೇಟೋ ಬೈಟ್ಸ್ ರೆಡಿ ಆಗಿದೆ. ತುಂಬಾ ರುಚಿಕರವಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಪ್ಲೀಸ್ ಲೈಕ್ ಅಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂಡ್ ಪ್ರೆಸ್ ದ ಬೆಲ್ ಐಕನ್ ಟು ಗೆಟ್ ಲೇಟೆಸ್ಟ್ ವಿಡಿಯೋಸ್ ಫ್ರಮ್ ಕಿಚನ್ ಸ್ಪೆಲ್. ಮತ್ತೊಂದು ಹೊಸ ರುಚಿಯೊಂದಿಗೆ ಸಿಗ್ತೀನಿ. ಟಿಲ್ ದೇರ್, ಸ್ಟೇ ಸೇಫ್ ಅಂಡ್ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು.